ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತೊಂದು ಮತ್ತೊಂದು ಮಾತುಗಳಲ್ಲಿ ಹೇಳುವುದಾದರೆ ದೇವರು ತನ್ನ ಜನರ ಹೃದಯಗಳನ್ನು ಪ್ರಾರ್ಥನೆಯಲ್ಲಿಯೂ ಸೇವೆಯಲ್ಲಿಯೂ ಅವರ ಈ ಮಣ್ಣಿನ ಘಟಕವಾದ ದೇಹದ ಅಸಮರ್ಪಕತೆಯ ಹೊರತಾಗಿಯೂ ಅಂಗೀಕರಿಸಲು ಸಂತೋಷಿಸುತ್ತಾನೆ ಆತನು ಈ ಹೃದಯದ ಆಕಾಂಕ್ಷೆಗಳನ್ನು ಅಂಗೀಕರಿಸುತ್ತಾನೆ ನಮ್ಮ ತಿಳಿಗೇಡಿತನ ಮತ್ತು ಬಲಹೀನತೆಗಳಲ್ಲಿಯೂ ಪರಲೋಕದ ನಮ್ಮ ತಂದೆಯು ನಮ್ಮ ಮಾತುಗಳನ್ನಲ್ಲದೆ ನಮ್ಮ ಹೃದಯದ ಉದ್ದೇಶಗಳನ್ನು ಅಂಗೀಕರಿಸುವುದು ಎಷ್ಟೊಂದು ಅದೃಷ್ಟಕರ ಇದಕ್ಕಾಗಿ ಆತನ ಜನರು ಆಗಾಗೆ ಪ್ರಬಲವಾಗಿ ದುರಾಭಿಪ್ರಾಯಪಟ್ಟು ಬೇಡಿಕೊಂಡಿದ್ದಾರೆ ಯಾಕೊಬ್ಬ ನಾಲ್ಕನೇ ಅಧ್ಯಾಯ ಮೂರನೇ ವಚನ ದೇವಜನರು ತಮ್ಮನ್ನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ದೀಕ್ಷಾಸ್ಥಾನಗೊಳಿಸುವಂತೆ ಬೇಡಿಕೊಳ್ಳುವಾಗಲೆಲ್ಲ ನಾವು ಈ ಬಗ್ಗೆ ಆಲೋಚಿಸುತ್ತೇವೆ ಈ ಪ್ರಾರ್ಥನೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯಿಂದ ಮತ್ತು ಆಶೀರ್ವಾದ ಪಡೆಕೊಳ್ಳುವ ಬಯಕೆಯಿಂದಲೇ ಮಾಡಲಾಗುತ್ತದೆ ಆದರೆ ಆತನು ಉಲ್ಲೇಖಿಸಿರುವ ದೇವರ ವಾಕ್ಯಭಾಗವನ್ನು ಅರ್ಥ ಮಾಡಿಕೊಳ್ಳದೆ ಭಿನ್ನಹ ಮಾಡುವ ಆತನು ನಿಜವಾಗಿಯೂ ಶಾಪವು ಅನುಸರಿಸುವ ಆಶೀರ್ವಾದವನ್ನು ಬೇಡಿಕೊಳ್ಳುವವನಾಗಿದ್ದಾನೆ ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ದೀಕ್ಷಾಸ್ಥಾನ ಮಾಡಿಸುತ್ತಾನೆಂಬ ಸ್ಥಾನಿಕನಾದ ಯೋಹಾನನು ಭವಿಷ್ಯವಾಣಿಯು ಪಂಚಶತಮ ದಿನದಂದು ಕಾಯ್ದುಕೊಂಡಿದ್ದ ಸಭೆಯ ಮೇಲೆ ತರುವಾಯ ಉಳಿದ ನಂಬಿಗಸ್ತ ಇಸ್ರೇಲರ ಮೇಲೆ ಬಂದಾಯಿತು ಆದರೆ ಇದರ ನಂತರದ ಲಕ್ಷಣವು ತಿರಸ್ಕೃತ ಯಹುದ ಜನಾಂಗದ ಮೇಲೆ ಬೆಂಕಿಯ ದೀಕ್ಷಾಸ್ಥಾನ ನಾಶನ ಉಪದ್ರವಗಳ ಮೂಲಕ ನೆರವೇರಿತು ಅದು ಅವರ ರಾಜ್ಯಾಡಳಿತವನ್ನು ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಸಂಪೂರ್ಣವಾಗಿ ನಾಶಗೊಳಿಸಿತು ಆದರೆ ಕೃಪಾಪೂರ್ಣನಾದ ದೇವರು ಆತನ ಜನರು ಪ್ರಾರ್ಥನೆಯ ಮೂಲಕ ಕೇಳಿರುವುದಕ್ಕೆ ಉತ್ತರ ನೀಡದೆ ಬದಲಾಗಿ ಬೇಡುವವರ ಇಂಗಿತನವರಿತು ಅವನಿಗೆ ಆಶೀರ್ವಾದವನ್ನು ಮಾತ್ರವೇ ದಯಪಾಲಿಸುವನು ಕೆಲವರಿಗೆ ತಾವು ಹಠಾತ್ತಾಗಿ ತಪ್ಪು ಹಾದಿಗೆ ಸೇರಿಸಲ್ಪಟ್ಟ ಹಾಗೂ ಪತನಗೊಂಡ ಮಾನವನ ಕೆಲವೊಂದು ಬಲಹೀನತೆಗಳ ಮೂಲಕ ವಿರೋಧಿಯ ಬಲೆಗೆ ಬಿದ್ದ ಅನುಭವ ಉಂಟಾಯಿತು ಅವರು ಪ್ರಾರ್ಥನೆಯ ಮೂಲಕ ಪರಲೋಕದ ಕೃಪಾಸನವನ್ನು ಸಮೀಪಿಸುವಾಗ ಬಹುಮಟ್ಟಿಗೆ ಕುಂದಿದ ಹೃದಯಗಳುಳ್ಳವರಾಗಿದ್ದರು ಅವರು ಮಾತನಾಡುವ ಶಬ್ದಗಳೇ ದೊರೆಯದೆ ಹೊರೆ ಹೊತ್ತವರಾಗಿ ಆತ್ಮದಲ್ಲಿಯೇ ನರಳಾಡುವವರಾಗಿದ್ದರು ಆದರೆ ಪರಲೋಕದ ತಂದೆಯು ಅವರು ತಮ್ಮ ಭಿನ್ನಗಳನ್ನು ಆತನು ಸರಿಯಾಗಿ ಕೇಳುವಂತೆ ಉಚಿತವಾದ ಭಾಷೆಯಲ್ಲಿಯೇ ಮಾತನಾಡಬೇಕೆಂದು ಒತ್ತಾಯಪಡಿಸಲಿಲ್ಲ ಬದಲಾಗಿ ಆತನು ಕೃಪೆಯಿಂದ ಅವರ ಹೃದಯದ ಆಕಾಂಕ್ಷೆಗಳಿಗೆ ಅವರ ಹೃದಯದ ಮಾತಿಲ್ಲದಂತಹ ನರಳಾಡುವಿಕೆಗೆ ತಕ್ಕಂತೆ ಉತ್ತರಿಸಿದನು ಅವು ಆತನ ಕ್ಷಮಾಪಣೆಯನ್ನು ಆಶೀರ್ವಾದದ ಮತ್ತು ಸಮಾಧಾನವನ್ನು ಬಯಸುವುದಾಗಿತ್ತು ಅವರು ಬಾಯಿಯಿಂದ ಹರಿಕೆ ಮಾಡಲಾದ ಪ್ರಾರ್ಥನೆಗಳಿಗೆ ಆತನು ಉತ್ತರಿಸಿದನು ಅವರಿಗೆ ಬಲವನ್ನು ಆಶೀರ್ವಾದವನ್ನು ಮತ್ತು ಕ್ಷಮಾಪಣೆಯ ಆಶೀರ್ವಾದಾಯಕವಾದ ಗ್ರಹಿಕೆಯನ್ನು ದಯಪಾಲಿಸಿದನು ಈ ಸಮಗ್ರವಾದ ಸಂಬಂಧದಲ್ಲಿ ಅಪೋಸ್ತಲನ ವಾದವು ಇದೇ ಆಗಿದೆ ಹಾಗಾದರೆ ಈ ವಿಷಯದಲ್ಲಿ ಏನು ಹೇಳೋಣ ದೇವರು ನಮ್ಮ ಪರವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತಾನೆ ಹೀಗೆ ಮಾಡುವಾಗ ನಮ್ಮ ಬಲಹೀನತೆ ಮತ್ತು ಸಮರ್ಪಕತೆಯನ್ನು ಗಣನೆಗೆ ತರುವುದಿಲ್ಲ ಇವು ನಮ್ಮ ಇಚ್ಛೆಗೆ ವಿರುದ್ಧವಾಗಿದೆ ನಾವು ಮಾಡುವ ಈ ಕಾರ್ಯವನ್ನು ಆತನು ಪರಿಗಣಿಸುವುದಿಲ್ಲ ನಾವು ಮಾಡಿದ ಭಿನ್ನಹಗಳ ಕೊರತೆಯನ್ನು ಮತ್ತು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲಾಗದ ಆ ಸಮರ್ಪಕತೆಯನ್ನು ಲೆಕ್ಕಿಸುವುದಿಲ್ಲ ಬದಲಾಗಿ ಆತನು ನಮ್ಮ ಮನಸ್ಸಿನ ಪವಿತ್ರತೆಗೆ ಪ್ರಕಾರವಾಗಿ ಆಶೀರ್ವದಿಸಲು ವ್ಯವಸ್ಥೆ ಮಾಡಿದ್ದಾನೆ ಏಕೆಂದರೆ ನಮ್ಮ ಆ ಪರಿಪೂರ್ಣತೆಯ ಪ್ರಾರ್ಥನೆಯು ನರಳಾಟವನ್ನು ನಾವು ಸರಿಯಾಗಿ ತಿಳಿಸಲು ಆಗದು ಆತನು ನಮ್ಮ ಕಡೆಗೆ ಇದ್ದವರೇ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಒ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೆ ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಚನ ಎಂಬ ಮಾತುಗಳಿಂದ ಅಪೋಸ್ತಲನು ತನ್ನ ವಾದವನ್ನು ಮುಕ್ತಾಯಗೊಳಿಸುತ್ತಾನೆ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್